ನಾನು ಮುನಿಯಪ್ಪ ರಮೇಶ್ ಕುಮಾರ್ ಅವರ ಜೊತೆ ಮಾತನಾಡಿದ್ದೇನೆ. ಅವರವರ ಅಭಿಪ್ರಾಯಗಳನ್ನ ಅವರುಗಳು ಹೇಳಿದ್ದಾರೆ. ಎರಡೂ ಬಣಗಳಿಗೂ ಟಿಕೆಟ್ ಕೊಟ್ಟಿಲ್ಲ. ಇದು ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಕೋಲಾರ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ. ಕೋಲಾರ ಟಿಕೆಟ್ ಘೋಷಣೆಯ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ದಾರೆ. ಯಾರೇ ಆದರೂ ಲಕ್ಷ್ಮಣ ರೇಖೆಯನ್ನ ದಾಟೋ ಸಾಧ್ಯ ಇಲ್ಲ, ಪಕ್ಷದಲ್ಲಿ ಶಿಸ್ತು ಮುಖ್ಯ ಅನ್ನುವಂತಹ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ರವಾನೆ ಮಾಡಿದ್ದಾರೆ. ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ರು, ನಾನು ಇಲ್ಲ ಅಂತ ಹೇಳಿದಿಲ್ಲ. ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು, ಮುನಿಯಪ್ಪನವ್ರ ಅಭಿಪ್ರಾಯ ಹೇಳಿದ್ರು, ಅವರವ್ರ ಸ್ವಾರ್ಥ ಕೇಳಿದ್ರು. ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳಿದ್ರು, ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ. ಗುಂಪು ರಾಜಕಾರಣ ಇಲ್ಲಿಲ್ಲ. ಡಿಸಿಪ್ಲಿನ್ ಈಸ್ ಮೋರ್ ಇಂಪಾರ್ಟೆಂಟ್ ಈವನ್ ಇನ್ ಎನಿ ಮಿನಿಸ್ಟರ್. ಎಂ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಶಿಸ್ತು ಈಸ್ ಮೋರ್ ಇಂಪಾರ್ಟೆಂಟ್. ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ನಮ್ಮ ಶಿಸ್ತನ್ನು ನಾವು ರಾಜ್ಯದ ಹಿತಕ್ಕೆ ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಈ ಥರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತಂದರೆ ವಿ ವಿಲ್ ನಾಟ್ ಸ್ಪೇರ್ ಎನಿ ಒನ್ ಆಫ್ ದೆಮ್. ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲಜಿ ಕೇಳಿದ್ರು, ಬಂದು ಬರ್ಕೊಟ್ರು, ಕ್ಷಮಾಪಣೆ ಕೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೇನು ಹೇಳಿದ್ರು. ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಶಾಸಕರಿಗೂ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಇನ್ಕ್ಲೂಡಿಂಗ್ ಸುಧಾಕರ್ ಆರ್ ಎನಿ MLA ಆ್ಯಂಡ್ MSC ಆಲ್ ಆರ್ ಇನ್ ಲೈನ್. ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ, ನಾವು ಒಗ್ಗಟ್ಟು ಕೆಲಸ ಮಾಡಿ ಈಗ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ನಮ್ಮ ಎಕ್ಸ್ ಮೇಯರ್ ಮಗ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಎನ್ ಯಂಗ್ಸ್ಟರ್, ಎ ನ್ಯೂ ಫೇಸ್ ವಿ ಹ್ಯಾವ್ ಗಿವನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.